ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ಬದ್ರುದ್ದೀನ್ ಮಾಣಿ. ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ನವೆಂಬರ್ 11ಕ್ಕೆ ರಾಜ್ಯಕ್ಕೆ ಬರ್ತಾ ಇರೋದು ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ. ಇದು ಕರ್ನಾಟಕದ ಪಾಲಿಗೆ ಮತ್ತು ವಿಶೇಷವಾಗಿ BJP ಪಾಲಿಗೆ ಒಂದು ದೊಡ್ಡ ಏನು ಬೂಸ್ಟ್ ಕೊಡುವಂಥ ಒಂದು ದೊಡ್ಡ ಸಮಾವೇಶ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ರಾಜ್ಯ BJP ಇದೆ. ಜೊತೆಗೆ ಕರ್ನಾಟಕಕ್ಕೆ ದೊಡ್ಡ ಕೊಡುಗೆ ಕೊಡ್ತಾ ಇದ್ದಾರೆ ಕರ್ನಾಟಕದ BJP ಸರ್ಕಾರ ಮತ್ತು ಕೇಂದ್ರದ ಅದಕ್ಕೆ ಬೆಂಬಲ ಇದೆ ಅನ್ನೋದು ಬಿಂಬಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಯನ್ನು ಪರಿಪೂರ್ಣವಾಗಿ ಬಳಸ್ಕೊಳ್ಳಿಕ್ಕೆ ರಾಜ್ಯ BJP ಸಂಪೂರ್ಣವಾಗಿ ಸಿದ್ಧ ಆಗಿದೆ, ಸಜ್ಜಾಗ್ತಾ ಇದೆ. ಕಾರಣ ಇಷ್ಟೇ, ಪ್ರಧಾನಿ ನರೇಂದ್ರ ಮೋದಿಯವರನ್ನೇ ಅವಲಂಬಿಸಿಕೊಂಡಿರೋ ರಾಜ್ಯ BJP ತನ್ನ ಏನು ತನ್ನ ವರ್ಚಸ್ ಇರ್ಬೋದು, ತನ್ನ ಕೆಲಸ ಕಾರ್ಯಗಳಿರ್ಬೋದು, ಇಲ್ಲೇ ಸಂಘಟನೆಗಳನ್ನು ಬಳಸ್ಕೊಂಡು ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನಗೊಂಡಿರುವಂಥ BJP ನಾಯಕರು ಈಗ ಮೋದಿಯವರು ಅಮಿತ್ ಶಾ ಅಂತ ರಾಷ್ಟ್ರೀಯ ನಾಯಕರನ್ನೇ ನಂಬಿಕೊಂಡು ಕೂತಿರೋದಕ್ಕೆ ಇದು ಒಂದು ಸ್ಪಷ್ಟ ಮತ್ತು ದಿಟ್ಟ ಉದಾಹರಣೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, BJP ನಾಯಕರು ಈಗ ಏನು ರಾಜ್ಯದಲ್ಲಿ BJP ಸರ್ಕಾರ ಇದೆ, ಸರ್ಕಾರದ ಕಾರ್ಯಕ್ರಮಗಳ ಜನಗೆ ತಲುಪಿಸಿ ಅದರಿಂದ ಏನು ಲಾಭ ಪಡೆಯುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾದಂಥ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಅಂತ, ಬೆಂಬಲ ಸಿಗ್ತಾ ಇಲ್ಲ ಅನ್ನೋದು ಈಗ ಅವರಿಗೆ ಸ್ಪಷ್ಟವಾಗಿರೋದು. ಒಂದು, BJP ಸರ್ಕಾರ ಎದುರಿಸಿರುವಂಥ ಅಕ್ರಮಗಳ ಆರೋಪಗಳಿರ್ಬೋದು, ಎಡವಟ್ಟುಗಳಿರ್ಬೋದು, ಇಮೇಜ್ ಡ್ಯಾಮೇಜ್ ಮಾಡಿಕೊಂಡಿರುವಂಥದ್ದು ಇರ್ಬೋದು, ಇದೆಲ್ಲ ಒಂದು ರೀತಿಯಲ್ಲಿ BJP ಇರುವಂಥ ಆತಂಕ. ಜೊತೆಗೆ ಕಾಂಗ್ರೆಸ್ ಮತ್ತು JDS ನಡೆಸಿರುವಂಥ ಸಂಘಟನೆಗಳು, ಅವರು ಮಾಡ್ತಿರೋಂಥ ಅಬ್ಬರ, ಅವರು ಏನು ಸರ್ಕಾರ BJP ಟಾರ್ಗೆಟ್ ಮಾಡಿಕೊಂಡು ಜನರ ಬಳಿ ಹೋಗ್ತಾ ಇರುವಂಥದ್ದು, ಇತ್ತೀಚೆಗೆ ರಾಹುಲ್ ಗಾಂಧಿ ನಡೆಸಿರುವ ಪಾದಯಾತ್ರೆಯನ್ನು ಎನ್ಕ್ಯಾಶ್ ಮಾಡಿಕೊಂಡಿರುವಂಥ ಕಾಂಗ್ರೆಸ್ನವರು, ಈಗಲೂ ಕೂಡ ಹತ್ತು ಹಲವು ಸಮಾವೇಶಗಳನ್ನ ಮಾಡಿಕೊಂಡು ರಾಜ್ಯ ಸರ್ಕಾರಕ್ಕೆ ಏನು ಅವ್ರನ್ನ ಇಕ್ಕಟ್ಟಿಗೆ ಸಿಲ್ಲಿಸುವಂಥದ್ದು, ಜನಾಭಿಪ್ರಾಯ ಮೂಡುವಂಥದ್ದು ಕೆಲಸದಲ್ಲಿ ಏನು ತೊಡಗಿಸಿರುವಂಥ ಕಾಂಗ್ರೆಸ್ ಮತ್ತು JDS ಸಹಜವಾಗಿ BJP ನಿದ್ದೆಗೆಡಿಸಿರುವಂಥದ್ದು. ಅದಕ್ಕೆ ಪರ್ಯಾಯವಾಗಿ ಈಗ ನಾವು ಕಾಂಗ್ರೆಸ್ನ ದೊಡ್ಡ ಸಮಾವೇಶಗಳು ಏನು ರಾಹುಲ್ ಗಾಂಧಿಯವರು ಪಾದಯಾತ್ರೆಯನ್ನು ಹೇಗೆ ಬಳಸ್ಕೋತು ಕಾಂಗ್ರೆಸ್ ಅನ್ನೋದನ್ನು ನಾವು ನೋಡಿದ್ದೀವಿ. ಸಿದ್ದರಾಮಯ್ಯವರ 75ನೇ ಅಮೃತ ಮಹೋತ್ಸವ ಹುಟ್ಟುಹಬ್ಬ ಜನ್ಮದಿನ ಚರಣ ಸಮಾರಂಭ ದಾವಣಗೆರೆಯಲ್ಲಿ ಅದನ್ನು ಹೇಗೆ ಎನ್ಕ್ಯಾಶ್ ಮಾಡಿದ್ದು ನೋಡಿದ್ದೀವಿ. JDS ಕೂಡ ಅಲ್ಲಲ್ಲಿ ಸಮಾವೇಶಗಳನ್ನು, ಪಂಚರತ್ನ ಕಾರ್ಯಕ್ರಮಗಳಿಗಿರ್ಬೋದು, ಜನಮಿತ್ರ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಜನರ ಬಳಿ ಹೋಗುವಂಥದ್ದು. ಅದಕ್ಕೆ ಪರ್ಯಾಯವಾಗಿ ಸಹಜವಾಗಿ BJP ರಾಜ್ಯ ನಾಯಕರು ಒಂದಷ್ಟು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬರ್ತಾ ಇದ್ದಾರೆ, ಬಂದಿದ್ದಾರೆ. ಅದರಲ್ಲಿ ಏನು ಜನಸಂಪರ್ಕ ಯಾತ್ರೆ ಇರ್ಬೋದು, ಈಗ ನಡೀತಿರುವಂಥ ಎಲ್ಲ ಪ್ರತಿ ಜಿಲ್ಲೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರಾದಿಯಾಗಿ ಎಲ್ಲರೂ ಹೋಗ್ತಾ ಇರುವಂಥದ್ದು, ಅಲ್ಲಲ್ಲಿ ಸಭೆ ಸಮಾರಂಭಗಳನ್ನ ಮಾಡಿಕೊಂಡು ಕಾರ್ಯಕರ್ತರನ್ನ ಹುರಿದುಂಬಿಸುವಂಥದ್ದು, BJP ಕೊಡುಗೆಯನ್ನು ಏನು ಮನದಟ್ಟು ಮಾಡಿಕೊಳ್ಳುವಂಥದ್ದು, ಮತ್ತೆ ಕಾರ್ಯಕರ್ತರನ್ನ ಹಿಡಿದಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡುವಂಥದ್ದು ಈಗ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಜೊತೆಗೆ ಒಂದಷ್ಟು ಹಿಂದುತ್ವದ ಅಸ್ತ್ರಗಳನ್ನು ಅಲ್ಲಲ್ಲಿ ಬಳಸ್ಕೊಂಡು ಜನರನ್ನು ಭಾವನಾತ್ಮಕವಾಗಿ ಸೆಳೆಯುವಂಥ ಕೆಲಸವನ್ನು ಕೂಡ BJP ತೊಡಗಿದೆ. ಅದಷ್ಟೇ ಸಾಕಾಗಲ್ಲ ಅನ್ನೋದು ಅವರೆಲ್ಲ ಎಲ್ಲ ಸರ್ವೆಗಳು ಎಲ್ಲ ಸಮೀಕ್ಷೆಗಳಿಂದ ಸ್ಪಷ್ಟವಾಗಿದೆ. ಈಗ ನಾವು ಇತ್ತೀಚಿನ ದಿನಗಳ ವಿದ್ಯಮಾನಗಳನ್ನ ನಾವು ನೋಡೋದಾದರೆ, ಮುಖ್ಯಮಂತ್ರಿಗಳ ಮೇಲೆ ಬಂದಂಥ PACM ಇರ್ಬೋದು, ಏನು PSA ನೇಮಕಗಳ ಅಕ್ರಮಗಳಿರ್ಬೋದು, ಪತ್ರಕರ್ತರಿಗೆ ಗಿಫ್ಟ್ ವಿಚಾರ ಇರ್ಬೋದು, ಸಾಕಷ್ಟು ಅಕ್ರಮಗಳ ಬಗ್ಗೆ 40% ಏನು ಗುತ್ತಿಗೆದಾರರ ಆರೋಪಗಳಿರ್ಬೋದು, ಇದರಿಂದೆಲ್ಲ ಒಂದು ಚೇತರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ರಾಜ್ಯ BJP ನಾಯಕರಿಗೆ ಮತ್ತು BJP ಸರ್ಕಾರಕ್ಕೆ. ಹಾಗಾಗಿ ಅದಕ್ಕೆ ಟಾಂಗ್ ಕೊಡಲಿಕ್ಕೆ ಪರ್ಯಾಯವಾಗಿ ಏನು ಪರಿಣಾಮಕಾರಿಯಾದಂಥ ಅಸ್ತ್ರಗಳು ಇಲ್ಲದಿರುವಂಥ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ನಾಯಕರಾದಂಥ ಪ್ರಭಾವಿ, ಈಗ ಮೋದಿಯವರು ಬಂದರೆ ಎಲ್ಲರೂ ಸ್ವಲ್ಪ ತಣ್ಣಗಾಗ್ಬಿಡ್ತಾರೆ, ಒಂದಷ್ಟು ಫೆನ್ಸ್ ಸಿಟ್ಟರ್ಸ್ ಅಂತ ಹೇಳ್ತಾರೆ ಗೋಡೆ ಮೇಲಿದ್ದರು ಆ ಕಡೆ ಈ ಕಡೆ ಅಂತ ಗೊಂದಲದಲ್ಲಿವರು ಕೂಡ, ಮೋದಿಯವರು ಬಂದರೆ ಅವ್ರ ಭಾಷಣ ಕೇಳಿದ್ರೆ ಅವರು ಏನು ಅವರ ವಿಚಾರಗಳನ್ನ ಕೇಳಿಕೊಂಡ್ರೆ ಒಂದಷ್ಟು ಅವ್ರಿಗಾಗಿ ಅಂತೇಳಿ ಒಂದಷ್ಟು ಮತ ಬ್ಯಾಂಕ್ ಇರೋದರಿಂದ ಅವ್ರನ್ನೇ ಬಳಸ್ಕೊಂಡು ಈಗ ಏನು ಹುಲ್ಕಡ್ಡಿ ಇಟ್ಕೊಂಡು ಬದುಕುವಂಥ ಏನು ಪಾರಾಗುವಂಥ ಕೆಲಸವನ್ನು BJP ಮಾಡ್ತಾ ಇರೋದು. ಅದಕ್ಕಾಗಿ ಅದರ ಅಂಗವಾಗಿ ಪ್ರಧಾನಿಯವರ ಭೇಟಿ ಬಹಳ ಮಹತ್ವದ್ದು ಅಂತ ನಾನು ಹೇಳಿದ್ದೆ. ಹಾಗಾಗಿ ಮೋದಿಯವ್ರಿಗೆ ಬಂದು ಏನು ಮಾಡ್ತಾರೆ, ಏನಿದು ಕಾರ್ಯಕ್ರಮ ಅಂತ ಹೇಳೋದಾದರೆ, ಮುಖ್ಯ ಪ್ರಧಾನಿಯವರ ಪ್ರಮುಖ ಉದ್ದೇಶ ಭೇಟಿಯ ಉದ್ದೇಶ ಏನು ಅಂತ ಹೇಳಿದ್ರೆ, ಏನು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಲ್ಲಿ ಬಳಿ ನಿರ್ಮಿಸಿರುವಂಥ ಪ್ರಗತಿಯ ಪ್ರತಿಮೆ, ನಾಡಪ್ರಭು ಕೆಂಪೇಗೌಡರ ಪ್ರಗತಿಯ ಪ್ರತಿಮೆಯನ್ನು ಅವರು ಅನಾವರಣಗೊಳಿಸ್ತಾರೆ. ಇದು ದೊಡ್ಡ ಬೂಸ್ಟ್ ಕೊಡುತ್ತೆ BJP ಅನ್ನೋದು ಅವರಿಗೆ ನಿರೀಕ್ಷೆ. ನಿಜವಾಗಲೂ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಇದೆಯಲ್ಲ, ಇದು ಅದರ ನಿರ್ಮಾಣ ಇರ್ಬೋದು, ಅದರ ಸ್ವರೂಪ ಇರ್ಬೋದು, ಒಂದು ಕರ್ನಾಟಕದ ಪಾಲಿಗೆ ಒಂದು ಮೈಲಿಗಲ್ಲು. ಆದರೆ ಹಿಂದೆ ಸಚಿವ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಅವರ ಶ್ರಮ ಇದೆ. ಅವು ಕೆಲ 2 ವರ್ಷಗಳಿಂದ ಅವರು ಅದರಲ್ಲೇ ಪರಿಪಾಲ ಖಾತೆಗಿಂತ ಅವರ ಸಚಿವ
ಕೆಲಸಕ್ಕಿಂತ ಪರಿಪೂರ್ಣವಾಗಿ ಅದರಲ್ಲಿ ತೊಡಗಿರೋದು ಗುಟ್ಟಾಗಿ ಉಳಿದಿಲ್ಲ. ಅವರು ಕೆಂಪೇಗೌಡ ಪಾರಂಪರಿಕ ಅಭಿವೃದ್ಧಿ ಇದರ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಪರಿಪೂರ್ಣವಾಗಿ ಅದರಲ್ಲಿ ತೋಡಿಸ್ಕೊಂಡು ಸಂಪೂರ್ಣವಾಗಿ ಅದನ್ನು ಯಶಸ್ವಿ ನಡೆಗೆ ತಗೊಂಡುಕೊಂಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಬಹುತೇಕ ಅವರ ಶ್ರೇಯ ಅವರಿಗೆ ಸಲ್ಲತೆ, ಯಾಕೆಂದರೆ ಅವ್ರಿಗೆ ಕೇಳಿದ್ರೆ ನಮ್ಗೆ ಯಡಿಯೂರಪ್ಪನವರ ಸಲ್ಲತೆ ಅಂತಾರೆ. ಯಾಕಂದರೆ ಯಡಿಯೂರಪ್ಪನವರು ಅವರಿಗೆ ಅನುದಾನ ಕೊಟ್ಟಂತೂ ಅವ್ರು ಘೋಷಣೆ ಮಾಡಿರುವಂಥದ್ದು ಅದಕ್ಕೆ ಬೆಂಬಲ ಕೊಟ್ಟಿರುವಂಥ ನಂತರದಲ್ಲಿ ಬೊಮ್ಮಯ್ಯವರು ಕೂಡ ಅವರು ಬೆಂಬಲ ಕಂದಿಂಥದ್ದು, ಸಚಿವ ಅಶೋಕ್ ಕೂಡ ಎಲ್ಲ ಭಿನ್ನಾಭಿಪ್ರಾಯ ಮರೆತು ಇದಕ್ಕೆ ಅವ್ರು ಕೈ ಜೋಡಿಸಿರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಅಶ್ವತ್ಥ ನಾರಾಯಣ ಮತ್ತು ಸರ್ಕಾರ ದೇವೇಗೌಡರನ್ನು ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡದ್ದು ಬಿ ಜೆ ಪಿಯ ಒಂದು ಉತ್ತಮ ನಡೆ ಅಂತ ಹೇಳಲಾಗ್ತದೆ. ಆದರೆ ಅವರು ಗುದ್ದಲಿ ಪೂಜೆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ್ಯಾರು, ಡಿ ಕೆ ಶಿವಕುಮಾರ್ ಹೋಗಿದ್ದರು, ಇನ್ನಿತರ ಪ್ರಮುಖ ನಾಯಕರು ಎಲ್ಲರೂ ಹೋಗಿದ್ದರು. ಇದನ್ನು ಹೇಗೆ ರಾಜಕೀಯವಾಗಿ ಹಿನ್ಕೇಸ್ ಮಾಡೋದು? ಈಗ ಪ್ರತಿಮೆ ಇದು ಪೂರ್ಣ ಆಗಿದೆ, ಪ್ರಧಾನಿಯವರು ಬರ್ತಾರೆ, ಅದನ್ನು ಅನಾವರಣಗೊಳಿಸ್ತಾರೆ. ಇದನ್ನು ಹೇಗೆ ರಾಜಕೀಯವಾಗಿ ಬಳಸ್ಕೊಂಡು ಎನ್ಕ್ಯಾಶ್ ಮಾಡಿಕೊಳ್ಳೋದು ಅನ್ನೋದೇ ಬಿ ಜೆ ಪಿಯಲ್ಲಿರುವಂಥ ಈಗ ಪ್ರಮುಖ ತಂತ್ರಗಾರಿಕೆ ಭಾಗ. ಅದು ಏನು ಅಂತ ಹೇಳಿದ್ರೆ, ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಏನೇನು ಶತಾಯಗತ ಪ್ರಯತ್ನಗಳು ಮಾಡಿದ್ರು ಕೂಡ ಅವರು ನಿರೀಕ್ಷೆದ ಮಟ್ಟದಲ್ಲಿ ಚೇತರಿಸ್ಕೊಳ್ಳಿಕ್ಕಾಗಿಲ್ಲ, ಸಂಘಟನೆಯನ್ನು ಬಲಗೊಳಿಸ್ಲಿಕ್ಕಾಗಿಲ್ಲ. ಹಳೆ ಮೈಸೂರು ಭಾಗದ ಬೆಂಗಳೂರಿನಲ್ಲಿ ಒಂದಷ್ಟು ಬಲ ಇದೆ, ಅದು ಕೂಡ ಇತ್ತೀಚಿನ ಏನು ಅಭಿವೃದ್ಧಿಯ ಹಿನ್ನಡೆ ಮತ್ತು ಏನು ಮೂಲಸೌಕರ್ಯಗಳ ಸಮಸ್ಯೆ, ಮಳೆ ಬಂದಾಗ ಬೆಂಗಳೂರು ಮುಳುಗಿದ್ದು, ರಸ್ತೆಗಳ ಅಧ್ವಾನ, ಬಟ್ ಬೆಂಗಳೂರಿನ ನಾಗರಿಕರನ್ನ ಒಂದು ರೀತಿಯಲ್ಲಿ ಅಸಹನೆ ಅಂದರೆ ಅವರಿಗೆ ತಾಳ್ಮೆ ಕಳ್ಕೊಳ್ಳುವಂಥ ಮಾಡಿದ್ದು, ಇವೆಲ್ಲ ಭಾಳ ನೆಗೆಟಿವ್ ಆಗಿರೋದ್ರಿಂದ ಅಲ್ಲೂ ಇಲ್ಲಿ ಸಂಘಟನೆ ಇದ್ದರೂ ಕೂಡ ಕಳೆದ ಬಾರಿಗಿಂತ ಹೆಚ್ಚು ಬರಬೇಕು ಅನ್ನೋ ಪ್ರಯತ್ನ ಮಾಡ್ತಿರೋ ಬಿ ಜೆ ಪಿಗೆ ಅಷ್ಟು ಬೆಂಬಲ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಕೂಡ ಈ ಕೆಂಪೇಗೌಡರ ಪ್ರತಿಮೆಯ ಸಮಾರಂಭ ಇರ್ಬೋದು, ಮೋದಿ ಭೇಟಿ ಇರ್ಬೋದು ಇಲ್ಲಿ ಬೆಂಗಳೂರನ್ನು ಕೂಡ ಭದ್ರ ಮಾಡುವಂಥ ಒಂದು ಭಾಗ. ಜೊತೆಗೆ ಹಳೆ ಮೈಸೂರು ಭಾಗದ ಪ್ರಮುಖ ಇನ್ನು ಬೆಂಗಳೂರು ಒಂದು ಪ್ರಮುಖ ಗುರಿ, ಜೊತೆಗೆ ಇನ್ನೂ ಖಾತೆ ತೆರೀಬೇಕು, ಒಂದು ಎರಡು ಖಾತೆ ತೆರೆದು ಇನ್ನೂ ಆಗಬೇಕಾದಂಥ ರಾಮನಗರ ಇರ್ಬೋದು, ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರದಲ್ಲಿ ಬಲ ಮಾಡಬೇಕು, ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಬೇಕು, ತುಮಕೂರಲ್ಲಿ ಹಿಂದೆ ಇದ್ದ ವರ್ಚಸ್ಸನ್ನು ಮತ್ತೆ ತರಬೇಕು, ಮತ್ತೆ ಬಲ ಮಾಡಬೇಕು, ಹಾಸನದಲ್ಲಿ ಆಗಬೇಕು, ಮಂಡ್ಯ, ಮೈಸೂರು, ಚಾಮರಾಜನಗರವರೆಗೂ ಇದರ ವ್ಯಾಪ್ತಿ, ಇದರ ಪ್ರಭಾವ ಇರೋದರಿಂದ ಇದನ್ನೆಲ್ಲವನ್ನು ಪರಿಣಾಮಕ್ಕಾಗಿ ಬಳಸ್ಕೋಬೇಕು, ಇಲ್ಲಿ ಸಂಘಟನೆಗೆ ಬಳಸ್ಕೋಬೇಕು ಅನ್ನೋದು. ಒಂದು ಭಾಳ ಆಶ್ಚರ್ಯಕರ ಸಂಗತಿ ಏನಂತೇಳಿ, ಬಿ ಜೆ ಪಿ ಕೇಂದ್ರದ ಅಧಿಕಾರ ಬಂದು 8 ವರ್ಷಗಳಾದರೂ ಕೂಡ ಹಳೆ ಮೈಸೂರಿನಲ್ಲಿ ಅವರನ್ನ ಕೇಂದ್ರದ ನಾಯಕರನ್ನೇ ಬಳಸ್ಕೊಂಡು, ಅವರ ವರ್ಚಸ್ಸನ್ನೇ ಬಳಸ್ಕೊಂಡು ಇಲ್ಲಿ ಬಲಗೊಳಿಸುವ ಪ್ರಯತ್ನವನ್ನು ರಾಜ್ಯ ಬಿ ಜೆ ಪಿ ಕೈ ಚೆಲ್ಲಿದೆ, ಮಾಡಿಲ್ಲ ಅನ್ನೋದು ಒಂದು ದೊಡ್ಡ ಅವರ ವೈಫಲ್ಯ. ಜೊತೆಗೆ ಈಗ ಸರ್ಕಾರ ಬಂತು, ಯಡಿಯೂರಪ್ಪನವರು 2 ವರ್ಷ ಮಾಡಿದ್ರು, ಈಗ ಬೊಮ್ಮಾಯಿಯವರು 1 ವರ್ಷ ಮಾಡಿದ್ರು, 3 ವರ್ಷ ಆದರೂ ಕೂಡ ಹಳೆ ಮೈಸೂರಲ್ಲಿ ಒಗ್ಗಟ್ಟು ಪ್ರದರ್ಶಿಸಿ ಅಲ್ಲಿ ಬಲವನ್ನು ಹೆಚ್ಚಿಸುವಂಥ ಕೆಲಸವನ್ನು, ಪ್ರಯತ್ನವನ್ನು ಬಿ ಜೆ ಪಿ ಮಾಡಿಲ್ಲ. ಕೇವಲ ಈಗ ಇದೇನೂ ಮಾಡದೆ ಈಗ ಚುನಾವಣೆ ವರ್ಷದಲ್ಲಿ ಈ ಕಳೆದ 2 ವರ್ಷಗಳಿಂದ ಸ್ಟ್ರಗಲ್ ಮಾಡಿಕೊಂಡು ಏನು ನಿರ್ಮಾಣ ಮಾಡಿರುವಂಥ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯ ನಿರ್ಮಾಣದ ಹೆಸರಿನಲ್ಲಿ ಹಳೆ ಮೈಸೂರಲ್ಲಿ ಸಂಘಟನೆಗೆ ಬಲ ತರಿಸುವಂಥ ಪ್ರಯತ್ನ ಮಾಡ್ತಾ ಇರೋದು ಮಾತ್ರ ಭಾಳ ಅದು ಒಂದು ಆಶ್ಚರ್ಯ ವಿಚಾರ. ಯಾಕಂತ ಹೇಳಿದ್ರೆ ಅಷ್ಟು ಸಾಧ್ಯನಾ ಒಂದು ಪ್ರತಿಮೆಯನ್ನು ನಿಲ್ಲಿಸ್ಕೊಂಡು ಮಾಡಿಕೊಂಡು ನಾವು ಮಾಡಿದ್ದೀವಿ ಅಂತ ಜನರ ಬಳಿ ಹೋದರೆ ಅವರಿಗೆ ಆಗಿದ್ದಂಥ ಎಲ್ಲ ನೆಗೆಟಿವ್ ಫ್ಯಾಕ್ಟರ್ಸ್ ಏನಿಲ್ಲ ಅದೆಲ್ಲ ಮರೆತು ಮತ್ತೆ ಇಲ್ಲಿ ಈ ಭಾಗದ ಜನ ಅವ್ರ ಕೈ ಹಿಡಿತಾರ? ಅದು ಸಾಧ್ಯನಾ ಅನ್ನೋದು ಪ್ರಶ್ನೆ. ಹಾಗಾಗಿ ಅದನ್ನೇ ಕೇವಲ ಇವರೇ ಮಾಡಿದ್ದೀರ ಆಗ್ತಾ ಇಲ್ಲ, ಅದಕ್ಕೆ ಪ್ರಧಾನಿಯವ್ರನ್ನ ಕರ್ಕೊಬಂದು ಒಂದು ಸಂದೇಶ ಕೊಟ್ಟು ಈ ಭಾಗದ ಜನರನ್ನು ಸೆಳೆಯುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಜೊತೆಗೆ ಒಂದು ರೀತಿ ಭಾವನಾತ್ಮಕ ಏನು ಸೆಳೆತ ಕೊಡುವಂಥ ಒಂದು ಪ್ರಯತ್ನ ಕೂಡ ರಾಜ್ಯ ಬಿ ಜೆ ಪಿ ಮಾಡಿದೆ. ಯಾಕೆ ಹೇಗೆ ಅಂದರೆ, ಕೆಂಪೇಗೌಡರ ಪ್ರತಿಮೆ ನಿರ್ಮಾಣದ ಜೊತೆಗೆ ಅಲ್ಲಿಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರತಿ ಗ್ರಾಮಗಳಿಂದ ಮಣ್ಣನ್ನು ತೆಗೆದುಕೊಂಡು ಮುತ್ತಿಗೆಯನ್ನು ಸಂಗ್ರಹ ಮಾಡುವ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಪ್ರತಿ ಅದು ವಿಶೇಷವಾಗಿ ಪ್ರಮುಖ ಐತಿಹಾಸಿಕ ಸ್ಥಳ, ಕರ್ನಾಟಕದ ಐತಿಹಾಸಿಕ ಸ್ಥಳಗಳಿಂದ ಕೂಡ ಮಣ್ಣನ್ನು ತೆಗೆದುಕೊಂಡು ಬಂದು ಅಲ್ಲಿ ಏನು ಪ್ರಗತಿಯ ಪ್ರತಿಮೆ ನಿರ್ಮಾಣ ಸ್ಥಳದಲ್ಲಿ ಮಾಡುವಂಥದ್ದು, ಅದನ್ನು ಜೋಡಿಸುವಂಥದ್ದು, ಅದು ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಎಲ್ಲರದ್ದು ಕೊಡುಗೆ ಇದೆ ಅಂತ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಈ ಸಂದರ್ಭದಲ್ಲಿ ಮಣ್ಣು ಸಂಗ್ರಹ ಕಾರ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಕೋಲಾರ ತುಮಕೂರುಗಳಲ್ಲಿ ಸಂಘರ್ಷ ಆಗಿದೆ. ಅಲ್ಲಿ ಆ ಭಾಗದ ಜನ ಏನು ಇವರಿಗೆ ಮತ ಹಾಕ್ಬೋದು, ಭಾವನಾತ್ಮಕ ಸೆಳಿಬೋದು ಅಂತ ಇದ್ದ ಜನರಲ್ಲಿ ಸಂಘರ್ಷ ಆಗಿದೆ. ಬಿ ಜೆ ಪಿಯ ನಾಯಕರುಗಳ ನಡುವೆ ಹೊಡೆದಾಟ ಕೂಡ ಆಗಿದೆ, ಕಾರ್ಯಕರ್ತರ ನಡುವೆ. ಕೋಲಾರದ ಮಾಲೂರಿನಲ್ಲಾಗಿದೆ, ತುಮಕೂರಿನ ಗ್ರಾಮಾಂತರ ಪ್ರದೇಶದಲ್ಲಿ ಜಗಳಗಳಾಗಿದ್ದಾವೆ. ಅಂದರೆ ಇದು ಇವರು ರಾಜಕೀಯವಾಗಿ ಬಳಸಲಿಕ್ಕೆ ಪ್ರಯತ್ನ ಮಾಡಿದ್ದು ನಿಜ, ಆದರೆ
ಅಷ್ಟೊಂದು ಪರಿಣಾಮಕಾರಿಯಾಗಿ ಅಂದರೆ ಈ ಮಣ್ಣು ಸಂಗ್ರಹ ಕಾರ್ಯಕ್ರಮ ಇದೆಯಲ್ಲ ಇದನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ ರಾಜ್ಯ ಬಿಜೆಪಿ ಅನ್ನೋದು ಅದೊಂದು ದೊಡ್ಡ ಹಿನ್ನಡೆ ಅಂದರೆ ಒಂದು ದೌರ್ಬಲ್ಯ ಅವ್ರದ್ದು ಅಂತ ಯಾಕೆಂತ ಹೇಳಿದ್ರೆ ಅಶ್ವತ್ಥ ನಾರಾಯಣಿಗೆ ಎಲ್ಲಿ ಕ್ರೆಡಿಟ್ ಹೋಗ್ಬಿಡುತ್ತೆ ಅಂತೇಳಿ ಉಳಿದ ಯಾವ ನಾಯಕರು ಅದಕ್ಕೆ ಕೈ ಜೋಡಿಸಿಲ್ಲ ಯಾರೂ ಸರಿಯಾಗಿ ಅದಕ್ಕೆ ಸ್ಪಂದಿಸಿಲ್ಲ ಈಗ ಮೋದಿಯವರು ಬಂದಾಗ ಅದಕ್ಕೆ ಜನ ಸೇರಿಸೋದು ಅದಕ್ಕೆ ಬರೋದ್ರಲ್ಲಿ ಎಲ್ಲರೂ ಕೈ ಜೋಡಿಸ್ಬಿಡ್ತಾರೆ ಆದರೆ ಇದನ್ನು ಹಳ್ಳಿ ಹಳ್ಳಿಗೆ ಗ್ರಾಮ ಗ್ರಾಮಕ್ಕೆ ಭಾವನಾತ್ಮಕ ತೋರ್ಕೊಂಡು ಹೋಗಬೇಕು ಅದನ್ನು ಸೆಳಿಬೇಕು ಆ ಮೂಲಕ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು ಅಂತ ಮಾಡಿದಂಥ ಅಶ್ವತ್ಥ ನಾರಾಯಣ್ ಮಾಡಿದಂಥ ಪ್ರಯತ್ನಕ್ಕೆ ಎಲ್ಲರೂ ಕೈ ಜೋಡಿಸಿಲ್ಲ ಒಂದು ವೇಳೆ ಕೈ ಜೋಡಿಸಿ ಆಗಿದ್ದರೆ ಇದು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಇರ್ಬೋದು ಮೋದಿ ಬರುವಂಥ ಈ ಕಾರ್ಯಕ್ರಮ ಇದು ಒಂದು ದೊಡ್ಡ ಜನಾಂದೋಲನವಾಗಿ ದೊಡ್ಡ ಸ್ವರೂಪದ ಪಡಿತಾ ಇತ್ತ ಏನೋ ಅನ್ನೋದು ಹಾಗಾಗಿ ಒಟ್ಟಿನಲ್ಲಿ ಅದೆಲ್ಲ ಆಯಿತು ಈಗ ಮಣ್ಣು ಸಂಗ್ರಹ ಕೆಲಸವನ್ನು ಮಾಡಿದ್ರು ರಾಜ್ಯ ಬಿ ಜೆ ಪಿಯವರು ಸರಿಯಾಗಿ ಅದಕ್ಕೆ ಸ್ಪಂದಿಸಿಲ್ಲ ಅಲ್ಲಿ ಕಾರ್ಯಕರ್ತೃ ಪೂರ್ವಕ ಸ್ಪಂದಿಸಲಿಲ್ಲ ಸರ್ಕಾರಿ ಯಂತ್ರವನ್ನೇ ಬಳಸ್ಕೊಂಡು ಗ್ರಾಮ ಪಂಚಾಯತಿಗಳನ್ನ ಬಳಸ್ಕೊಂಡು ಮಣ್ಣನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಿದ್ದಾರೆ ಒಟ್ಟಿನಲ್ಲಿ ಮೋದಿ ಬಂದ್ರೇ ಇವರಿಗೆ ಆಗದು ಅನ್ನೋದು ತೀರ್ಮಾನಕ್ಕೆ ಬಂದಂಗಿದೆ ಈಗ ಮೋದಿಯವರು ಬಂದು ಅದನ್ನು ಪೂರಕವಾಗಿ ಸಂಘಟನೆಗೆ ಪೂರಕವಾಗಿ ಬಳಸ್ಕೋತಾರ ಅಥವಾ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತಾರೆ ನೋಡೋಣ ಯಾಕಂತೇಳಿ ಮೋದಿಯವರು ಬಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯೇ ಪ್ರತಿಮೆಯನ್ನು ಅನಾವರಣ ಮಾಡಿ ಹೋಗ್ಬೋದಾಗಿತ್ತು ಆ ಕೆಲಸವನ್ನು ಮಾಡ್ತಾ ಇಲ್ಲ ಅವರು ಇನ್ನೊಂದಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದಾರೆ ಕನಕದಾಸರ ಪುತ್ಥಳಿ ಆಗಿದೆ ಇಲ್ಲಿ ಇಲ್ಲಿ ಶಾಸಕರ ಭವನದಲ್ಲಿ ಅದನ್ನು ಬಂದು ಅನಾವರಣ ಮಾಡ್ತಾರೆ ಅಲ್ಲಿಂದ ಬಂದು ರೈಲ್ವೆ ವಂದೇ ಭಾರತ್ ಏನು ಚೆನ್ನೈ ಟು ಮೈಸೂರು ರೈಲ್ ಏನಿದೆ ಅದಕ್ಕೂ ಚಾಲನೆ ಕೊಡ್ತಾರೆ ಅದೊಂದು ರೀತಿಯಲ್ಲಿ ಡೆವಲಪ್ಮೆಂಟ್ ಅವರ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಬಿ ಜೆ ಪಿ ಕೇಂದ್ರದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಟರ್ಮಿನಲ್ ಎರಡನೇ ಟರ್ಮಿನಲನ್ನು ಏನು ಉದ್ಘಾಟನೆ ಮಾಡ್ತಾರೆ ಅದು ಕೂಡ ಅತ್ಯಾಧುನಿಕ ಟರ್ಮಿನಲ್ ಅದು ಮತ್ತು ಪ್ರಗತಿಯ ಪ್ರತಿಮೆಯನ್ನು ಕೂಡ ಅನಾವರಣಗೊಳಿಸ್ತಾರೆ ಇದೆಲ್ಲವೂ ಕೂಡ ಅಲ್ಲಿಂದ ಒಂದೇ ಕಡೆಯಿಂದ ಪ್ರಧಾನಿಯವರು ಮಾಡ್ಬೋದಾಗಿದೆ ಅದನ್ನು ಮಾಡ್ತಾ ಇಲ್ಲ ಬೆಂಗಳೂರಿಗೆ ಬಂದು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಮೋದಿಯವರ ಬರುವಿಕೆಯನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಲಿಕ್ಕೆ ಬಿಜೆಪಿ ತಯಾರಾಗಿ ನಿಂತಿದೆ ಈಗ ಇರುವಂಥದ್ದಿಷ್ಟೇ ಅನಿವಾರ್ಯ ಮೋದಿಯವರ ಬರುವಿಕೆನೇ ಕೇಂದ್ರ ನಾಯಕರ ಬರುವಿಕೆನೇ ರಾಜ್ಯ ಬಿಜೆಪಿ ಅನಿವಾರ್ಯ ಆಗಿದೆ ಇವರು ಏನು ತಿಪ್ಪರ್ಲಾಗಿ ಹಾಕಿದ್ರು ಯಾವ ಕಾರ್ಯಕ್ರಮಗಳು ಮಾಡಿದ್ರು ಜನ ಒಪ್ತಾ ಇಲ್ಲ ಅನ್ನೋದನ್ನು ಅವರೇ ಒಪ್ಕೊಂಡಾಗ್ತದೆ ನೋಡೋಣ ಇದು ಎಷ್ಟರ ಮಟ್ಟಿಗೆ ಅವರಿಗೆ ಪ್ಲಸ್ ಆಗುತ್ತೆ ಎಷ್ಟರ ಮಟ್ಟಿಗೆ ಮೋದಿ ಭೇಟಿಯನ್ನು ಅವ್ರು ಬಳಸ್ಕೋತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು ಇದು ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ನಮಸ್ಕಾರ